ವಾರ್ತೆಗಳ ವಿವರ. ಕಾರ್ಮಿಕರ ದಿನಾಚರಣೆ ಹಿನ್ನೆಲೆ ಭಾರತ ಕಮ್ಯುನಿಸ್ಟ್ ಪಕ್ಷ ಎಟಿಸಿ ಜಿಲ್ಲಾ ಮಂಡಳಿ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ವತಿಯಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯನ್ನು ನಡೆಸಲಾಯಿತು. ಭಾರತ ಕಮ್ಯುನಿಸ್ಟ್ ಪಕ್ಷ ಮತ್ತು ಎಟಿಸಿ ಜಿಲ್ಲಾ ಮಂಡಳಿಯ ಸಂಯುಕ್ತಾಶ್ರಯದಲ್ಲಿ 131ನೇ ಮೇ ದಿನಾಚರಣೆ ಹಾಗೂ ಹುತಾತ್ಮರ 47ನೇ ವಾರ್ಷಿಕೋತ್ಸವದ ಪ್ರಯುಕ್ತ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯನ್ನು ನಡೆಸಲಾಯಿತು. ಕೆಲಸದ ಅವಧಿ ಮತ್ತು ಕಾರ್ಮಿಕರ ಹಕ್ಕುಗಳಿಗಾಗಿ ಹಲವು ವರ್ಷಗಳಿಂದಲೂ ಹೋರಾಟ ನಡೆಸಲಾಗುತ್ತಿದ್ದು ಸಮಪಾಲು ಸಮಬಾಳು ಎನ್ನುವ ಸಮಾಜವನ್ನು ನಿರ್ಮಾಣ ಮಾಡಲು ಇಂದಿನ ದಿನವನ್ನು ಮೀಸಲಿಡಲಾಗಿದೆ. ಈ ಹಿನ್ನೆಲೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ವೇಳೆ ಮಾತನಾಡಿದ ಎಐಟಿಯುಸಿನ ಕಾರ್ಯಾಧ್ಯಕ್ಷ ಎಚ್ ಕೆ ರಾಮಚಂದ್ರಪ್ಪ ಅವರು ಸಮಾಜವಾದಿ ಸಮಾಜವನ್ನು ಕಟ್ಟಲು ಶ್ರಮಿಸುವ ದೃಷ್ಟಿಯಿಂದ ಮೇ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ಎಂದರು. ಯಾರು ಈ ಕಾರ್ಮಿಕ ವರ್ಗಕ್ಕಾಗಿ ರೈತ ವರ್ಗಕ್ಕಾಗಿ ಜನಸಾಮಾನ್ಯರಿಗಾಗಿ ದುಡಿದು ಮಡದೋಗಿದ್ದಾರೆ, ಪ್ರಾಣ ಅರ್ಪಣೆ ಮಾಡೋಗಿದ್ದಾರೆ, ತ್ಯಾಗ ಬಲಿದಾನ ಮಾಡೋಗಿದ್ದಾರೆ, ಅಂಥ ತ್ಯಾಗಿಗಳನ್ನು ಸ್ಮರಿಸ್ಕೊಂಡು ನಾವು ಕೂಡ ಅವರು ಮಾಡಿರ್ತಕ್ಕಂಥ ಸಾಧನೆಯಲ್ಲಿ ಕಿಂಚಿತ್ತಾದರೂ ಮಾಡೋಣ ಅಂತಕ್ಕಂಥ ಒಂದು ಪಣ ತೊಟ್ಟು ಮುಂದೆ ಸಾಗೋದ್ರ ಮೂಲಕ ವರ್ಗ ರಹಿತ ಸಮಾಜವನ್ನು ಕಟ್ಟಬೇಕು, ಜಾತಿರಹಿತ ಸಮಾಜವನ್ನು ಕಟ್ಟಬೇಕು, ಇಡೀ ಸಮಾಜವಾದಿ ಸಮಾಜವನ್ನು ಕಟ್ಟೋದ್ರ ಮೂಲಕ ಎಲ್ಲರಿಗೂ ಸಮಪಾಲು ಎಲ್ಲರಿಗೂ ಸಮಬಾಳು ಅಂತಕ್ಕಂಥ ಏನು ಕಾರ್ಲ್ ಮಾರ್ಕ್ಸ್ ಕಾಮ್ರೇಡ್ ಲೆನಿನ್ ಇವತ್ತು ಕರೆ ಕೊಟ್ಟರು. ಅದರಲ್ಲಿ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಎಲ್ಲರಿಗೂ ಸಮಪಾಲು ಸಮಬಾಲು ಅಂತ ಕರೆ ಕೊಟ್ಟರು. ಅಂಥ ಒಂದು ಸಮಾಜ ಭಾರತ ದೇಶದಲ್ಲಿ ಕೂಡ ಸ್ಥಾಪನೆ ಆಗಬೇಕು. ಅಲ್ಲದೆ ಕಾರ್ಮಿಕರ ಹೋರಾಟದ ದಿನಗಳಿಂದಲೂ ಕಾರ್ಮಿಕರ ಮೂಲಭೂತ ಹಕ್ಕುಗಳಿಗಾಗಿ ಶ್ರಮಿಸುತ್ತಿದ್ದು ದುಡಿಯುವ ಕಾರ್ಮಿಕರಿಗೆ ಇಂದು ವಿಶೇಷವಾದ ದಿನವೆಂದು ಎಟಿಸಿ ಜಿಲ್ಲಾಧ್ಯಕ್ಷ ಮಂಜುನಾಥ್ ಕೈದಾಳೆಯವರು ತಿಳಿಸಿದರು. ಕಾರ್ಮಿಕರ ಹಕ್ಕುಗಳಿಗೋಸ್ಕರ ಕಾರ್ಮಿಕರು ಕನಿಷ್ಠ 8 ಗಂಟೆಗಳ ದುಡಿಮೆಯ ಅವಧಿಯ ನಿಗದಿಗೋಸ್ಕರ ಏನು ಬೀದಿಗಳು ಹೋರಾಟ ಮಾಡ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಬಂಡವಾಳಗಾರರು ಕಾರ್ಮಿಕರ ಮೇಲೆ ಗುಂಡಿನ ದಾಳಿ ನಡೆದಾಗ ಬಿಳಿ ಬಾವುಟ ರಕ್ತಸಿಕ್ತವಾಗಿ ಅಂದಿನಿಂದ ಕಾರ್ಮಿಕರ ಹೋರಾಟದ ಸಂಕೇತ ಕೆಂಪು ಧ್ವಜವಾಗಿ ಮಾರ್ಪಾಡಾಗಿ ಆ ನೆನಪಿಗೋಸ್ಕರ ವಿಶ್ವದಾದ್ಯಂತ ದುಡಿತಕ್ಕಿರ್ತಕ್ಕಂಥ ಶ್ರಮಿಕರ ಇವತ್ತು ಕಾರ್ಮಿಕರ ಹಕ್ಕುಗಳಿಗಾಗಿ ಹೋರಾಟ ಮಾಡಿರ್ತಕ್ಕಂಥ ದಿನವನ್ನು ಅತ್ಯಂತ ಸ್ಫೂರ್ತಿಯುತವಾಗಿ ಮತ್ತೆ ನಮ್ಮ ದೇಶದಲ್ಲಿ ಮತ್ತು ವಿಶ್ವದಲ್ಲಿ ಕಾರ್ಮಿಕರು ಒಗ್ಗೂಡಿ ಮತ್ತೆ ಇವತ್ತು ಸಮಾಜವಾದವನ್ನು ಕಾರ್ಮಿಕರ ಏಳಿಗೆಗೋಸ್ಕರ ಇವತ್ತು ಇದಲ್ಲದೆ ವಿಶ್ವದಲ್ಲಿ ಕಾರ್ಮಿಕ ವರ್ಗ ಒಂದಾಗಿ ಕಾರ್ಯನಿರ್ವಹಿಸಬೇಕು, ಇದರೊಂದಿಗೆ ಸಮಾಜವಾದಿಗಳ ಭಾವಚಿತ್ರವನ್ನು ಹಿಡಿದು ಮೆರವಣಿಗೆ ನಡೆಸಲಾಯಿತು.